ನಮಸ್ಕಾರ ಸ್ನೇಹಿತರೆ, ಉತ್ತಮ ಆರೋಗ್ಯಕ್ಕೆ ಸಲಹೆಗಳು. ನಮ್ಮ ನಿಜವಾದ ಸಂಗಾತಿ ಎಂದರೆ ಅದು ನಮ್ಮ ದೇಹ. ಆರೋಗ್ಯವಂತ ದೇಹವೇ ದೊಡ್ಡ ಸಂಪತ್ತು. ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು, ಸದೃಢವಾಗಿಸಲು ನಾವು ಜಿಮ್ಗೆ ಹೋಗುತ್ತೇವೆ, ದುಬಾರಿ ಆಹಾರವನ್ನು ಖರೀದಿಸುತ್ತೇವೆ. ಪ್ರತಿದಿನ ಈ ಸಲಹೆಯನ್ನು ಅನುಸರಿಸಿ ಆರೋಗ್ಯವಂತರಾಗಿರಿ. ಊಟ ಮಾಡುವಾಗ ಎಲ್ಲರೂ ಟೇಬಲ್ ಚೇರ್ ಬಳಕೆ ಮಾಡುತ್ತಾರೆ, ಆದರೆ ಇದು ಸರಿಯಾದ ಕ್ರಮ ಅಲ್ಲ. ಊಟವನ್ನು ಕೆಳಗೆ ಕುಳಿತು ಕೈಗಳಿಂದ ತಿನ್ನಬೇಕು, ಸ್ಪೂನ್ ಉಪಯೋಗಿಸಬಾರದು, ಹಾಗೂ ಚೆನ್ನಾಗಿ ಅಗೀರಿ. ಆವಾಗ ಮಾತ್ರ ಆಹಾರ ಸಂಪೂರ್ಣವಾಗಿ ದೇಹಕ್ಕೆ ಸೇರುತ್ತದೆ. ಊಟ ಮಾಡುವಾಗ ಆಗಲಿ, ತಿಂಡಿ ತಿನ್ನುವಾಗ ಆಗಲಿ ಫೋನ್, ಟಿವಿ, ಲ್ಯಾಪ್ಟಾಪಿಂದ ದೂರವಿರಿ. ಇವುಗಳ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟರೆ ನೀವು ಏನು ತಿನ್ನುತ್ತಿದ್ದೀರಾ, ಎಷ್ಟು ತಿನ್ನುತ್ತಿದ್ದೀರಾ, ಅದರ ರುಚಿ ಪರಿಮಳ ಯಾವುದೂ ನಿಮ್ಮ ಗಮನಕ್ಕೆ ಬರುವುದಿಲ್ಲ. ಹೆಚ್ಚಾಗಿ ತಿಂದರೂ ಕಡಿಮೆ ತಿಂದರೂ ಅದರ ಅರಿವಿರುವುದಿಲ್ಲ. ಪ್ರತಿದಿನ ಆಹಾರದಲ್ಲಿ ಸ್ವಲ್ಪ ನಟ್ಸ್ ತಿನ್ನಿ, ವಾಲ್ನಟ್ ಅಥವಾ ಬಾದಾಮಿ, ಮಧ್ಯಾಹ್ನ ಕಡಲೆಕಾಯಿ, ಗೋಡಂಬಿ ಸೇವಿಸಿ. ಡ್ರೈ ಫ್ರೂಟ್ ಸೇವನೆ ಮಾಡುವುದರಿಂದ ದೇಹಕ್ಕೆ ಹೆಚ್ಚಿನ ಶಕ್ತಿಯನ್ನು ನೀಡುತ್ತದೆ. ಹಸಿರು ತರಕಾರಿಗಳನ್ನು ಸೇವಿಸಿ. ಸವತೆಕಾಯಿ, ಬದನೆಕಾಯಿ, ಸೊಪ್ಪು, ಬೆಂಡೆಕಾಯಿ, ಯಾವ ಕಾಲದಲ್ಲಿ ಯಾವ ತರಕಾರಿ ಸಿಗುತ್ತದೆಯೋ ಅದನ್ನು ಸೇವಿಸಿ. ಉತ್ತಮ ಆರೋಗ್ಯವನ್ನು ಪಡೆಯಿರಿ. ಆಹಾರದಲ್ಲಿ ರಾಗಿ, ಜೋಳದಂತಹ ಧಾನ್ಯಗಳನ್ನು ಸೇರಿಸಿ. ಸದೃಢ ಶರೀರಕ್ಕೆ ಉತ್ತಮ ಆಹಾರವಾಗಿದೆ. ರೊಟ್ಟಿ, ರಾಗಿ ಮುದ್ದೆಯನ್ನು ಸೇವಿಸಿ. ನಿಮಗೆ ಅಭ್ಯಾಸವಿಲ್ಲದಿದ್ದರೆ ವಾರದಲ್ಲಿ ಒಂದೆರಡು ಬಾರಿಯಾದರೂ ಇವು ನಿಮ್ಮ ಡಯಟ್ನಲ್ಲಿರಲಿ. ಮೊಸರನ್ನು ಸೇವಿಸಿ. ಇದರಲ್ಲಿ ಸಮೃದ್ಧವಾಗಿರುವ ಕ್ಯಾಲ್ಶಿಯಂ, ವಿಟಮಿನ್, ಕ್ಯಾಲೋರಿ, ಪ್ರೋಟೀನ್ ದೇಹಕ್ಕೆ ಸೂಕ್ತವಾದ ಪೋಷಣೆಯನ್ನು ನೀಡುತ್ತದೆ. ಸರಿಯಾದ ಪ್ರಮಾಣದಲ್ಲಿ, ಸರಿಯಾದ ಸಮಯದಲ್ಲಿ ಸೇವಿಸಿದರೆ ಗ್ಯಾಸ್ಟ್ರಿಕ್, ಅಜೀರ್ಣ, ಮಲಬದ್ಧತೆಯಿಂದ ದೂರವಾಗಬಹುದು. ಬೆಳಗಿನ ಉಪಾಹಾರ, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ ಒಂದು ಚಮಚ ತುಪ್ಪವನ್ನು ಸೇವಿಸಿ. ಇದರಿಂದ ಹಲವು ಆರೋಗ್ಯ ಸಮಸ್ಯೆ ದೂರ ಆಗುತ್ತದೆ. ಇದರಲ್ಲಿ ವಿಟಮಿನ್ ಡಿ, ಕೆ, ಇ, ಎಯನ್ನು ಹೊಂದಿರುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಪ್ರತಿದಿನ ಕನಿಷ್ಠ 30 ನಿಮಿಷ ವ್ಯಾಯಾಮ ಮಾಡಿ. ಪ್ರತಿದಿನ ವ್ಯಾಯಾಮ, ಯೋಗ ಅಥವಾ ವಾಕಿಂಗ್ ಮಾಡುವ ಅಭ್ಯಾಸವನ್ನು ರೂಢಿಸಿಕೊಳ್ಳಿ. ನಿದ್ದೆ ಮಾಡಲು ಸಮಯ ನಿಗದಿಪಡಿಸಿ. ಪ್ರತಿದಿನ ಸರಿಯಾದ ಸಮಯಕ್ಕೆ ಎದ್ದೇಳಿ. ಅನಗತ್ಯ ಟಿವಿ, ಲ್ಯಾಪ್ಟಾಪ್, ಮೊಬೈಲ್ ಇತ್ಯಾದಿಗಳನ್ನು ಕಡಿಮೆ ಮಾಡಿ. ಇವು ನಿದ್ದೆಯ ಮೇಲೆ ಭಾರೀ ಪರಿಣಾಮವನ್ನು ಬೀರುತ್ತದೆ ಮತ್ತು ಕಣ್ಣಿಗೆ ಹಾನಿಯನ್ನುಂಟು ಮಾಡುತ್ತದೆ. ಕೊನೆಯ ತನಕ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು.